ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾಗಿರುವ ಒಕ್ಕಲಿಗ ಗೌಡರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಚನೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡರ ಸೇವಾ ಸಂಘ ಇದೀಗ ಡಿಬಿ ಬಾಲಕೃಷ್ಣರ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಒಕ್ಕಲಿಗ ಸಮುದಾಯದ ಪ್ರಬಲ ಮಠವಾಗಿರುವ ಶ್ರೀ ಆದಿಚುಂಚನಗಿರಿಯ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆದೇಶದ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡರ ಸೇವಾ ಸಂಘ ರಚನೆಯಾಗಿದೆ. ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಸಮುದಾಯದ ಯುವಕರನ್ನ ಒಂದುಗೂಡಿಸಿ ಮಾರ್ಗದರ್ಶನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ರಚನೆಯಾಗಿರುವ ತಂಡದ ಅಧ್ಯಕ್ಷರಾಗಿ ಡಿಬಿ ಬಾಲಕೃಷ್ಣ ಅವರನ್ನ ಹೊಸ ತಂಡದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಗೌಡರ ಸೇವಾ ಸಂಘ, ಈ ಸಂಘವು ಈ ಹಿಂದೆ ಇತ್ತು, ಆದರೆ ಅದು ಅನ್ರಿಜಿಸ್ಟ್ರೇಷನ್ ಆಗಿತ್ತು. ಈಗ ರಿಜಿಸ್ಟ್ರೇಷನ್ ಆಗಿ ಹೊಸದಾಗಿ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಗಳಾದಂಥ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಒಂದು ನಿರ್ದೇಶನದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸಂಘವನ್ನು ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಎಲ್ಲ ತಾಲೂಕುಗಳಿಗೆ ನಾಲ್ಕು ನಾಲ್ಕು ಇದು ನಿರ್ದೇಶಕ ಸ್ಥಾನವನ್ನು ಕೊಟ್ಟು ಒಂದು 21 ಜನರ ಸಮಿತಿಯನ್ನು ಮಾಡಿದಲ್ಲಿ ಅದರಲ್ಲಿ ಕೆಲವರು ಡಾಕ್ಟರ್ಗಳು, ಇಂಜಿನಿಯರ್ಸು ಎಲ್ಲರೂ ಆದಷ್ಟು ಮಧ್ಯಮ ವಯಸ್ಸಿನವರನ್ನು ನಾವು ಮಾಡಿದ್ದೇವೆ. ಈ ಒಂದು ಸಂಘದ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ತಾಲೂಕು ಸಂಘ ಮತ್ತು ರಾಜ್ಯ ಸಂಘಕ್ಕೆ ಒಂದು ಕೊಂಡಿಯಾಗಿ ಅಥವಾ ಒಂದು ಲಿಂಕ್ ಆಗಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ. ಅದೇ ರೀತಿ ರಾಜ್ಯ ಸಂಘದಿಂದ ಬಂದಂಥ ನಿರ್ದೇಶನವನ್ನು ತಾಲೂಕು ಸಂಘಗಳಿಗೆ ಮತ್ತು ಗ್ರಾಮ ಸಂಘಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮತ್ತು ಒಟ್ಟು ಸಂಘಟಿತರಾಗಿ ಇನ್ನು ಹೆಚ್ಚು ಹತ್ತಿರದಲ್ಲಿ ನಾವು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಗೆ ಬೇಕಾಗಿ ಇದನ್ನು ಸಕ್ರಿಯವಾಗಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ಬೆಳೆದು ನಿಂತಿದೆ. ರಾಜಕೀಯವಾಗಿಯೂ ಈ ಸಮುದಾಯದ ಬಲ ಹೆಚ್ಚಿದೆ. ಹೀಗಿರುವಾಗ ಸಮುದಾಯದ ಯುವಕರನ್ನ ಒಂದುಗೂಡಿಸಿಕೊಂಡು ಸಮಾಜಕ್ಕೊಂದು ಒಳ್ಳೆಯ ಕೊಡುಗೆಯನ್ನು ನೀಡುವ ಉದ್ದೇಶದಿಂದ ಸಂಘವನ್ನ ರಚಿಸಲಾಗಿದೆ. ಸಂಘ ರಚನೆಯಾದ ಬೆನ್ನಲ್ಲೇ ಡಿಬಿ ಬಾಲಕೃಷ್ಣ ಅವರು ತಮ್ಮ ತಂಡದೊಂದಿಗೆ ಮಂಗಳೂರಿನ ಕಾವೂರಿನಲ್ಲಿರುವ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡರು. ಇದೇ ವೇಳೆ ಮಾತನಾಡಿದ ಸ್ವಾಮೀಜಿಗಳು, ಬಹಳ ವರ್ಷದಿಂದ ಮನದಲ್ಲಿದ್ದ ಆಸೆ ಈಡೇರಿದೆ. ಸಮುದಾಯದ ಬೆಳವಣಿಗೆಗೆ ಸಂಘ ರಚನೆಯಾಗುವುದು ಅವಶ್ಯಕವಾಗಿತ್ತು. ನಾವೆಲ್ಲರೂ ಒಂದುಗೂಡಿ ಬದ್ಧತೆಯಿಂದ ಕೆಲಸ ಮಾಡಿದರೆ ಸಮುದಾಯದ ಅಭಿವೃದ್ಧಿ ಆಗುತ್ತೆ. ಇತರರಿಗೂ ನಾವು ಸಹಾಯ ಹಸ್ತವನ್ನು ಚಾಚಬಹುದು. ಇಂತಹ ಕೆಲಸದಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಹೊಸ ತಂಡಕ್ಕೆ ಸೂಕ್ತ ಸಲಹೆಗಳನ್ನು ನೀಡಿದರು. ಸಮುದಾಯದ ಬಲವರ್ಧನೆಗೆ ಹೆಚ್ಚಿನ ಒತ್ತು ನೀಡಿ ಎಂದು ಯುವಕರಿಗೆ ಕಿವಿಮಾತು ಹೇಳಿದರು. ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಸೇರಿದಂತೆ ಅನೇಕರು ಹಾಜರಿದ್ದರು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರಲ್ಲಿ ಬಹಳ ಉತ್ಕೃಷ್ಟ ಸ್ಥಿತಿಯಲ್ಲಿ ಸಾಮಾಜಿಕ ಸಂಘಟನೆ ಮತ್ತು ಒಳ್ಳೆಯ ಸಂಘಟನೆ ಬೆಳೀತಾ ಇದೆ, ಬೆಳೆದಿದೆ ಮತ್ತು ಬೆಳಗ್ತಾ ಇದೆ. ಇದರಲ್ಲಿ ಈಗ ಆಗಬೇಕಾಗಿರ್ತಕ್ಕಂಥದ್ದು, ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಸಂಘ ಇರಲಿಲ್ಲ. ಆ ಸಂಘ ಈಗ ಸ್ಥಾಪನೆಯಾಗಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ. ಇದು ಯಾವತ್ತೂ ಆಗಬೇಕಾಗಿತ್ತು, ಬಟ್ ಈಗ ಆಗ್ತಾ ಇದೆ. ಅದು ನಮಗೆ ಸಂತೋಷ ತಂದಿದೆ. ತನ್ಮುಖಾಂತರ ಸಮಾಜದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಈ ಎಲ್ಲ ವಿದ್ಯಮಾನಗಳಿಗೆ ಒಂದು ಪುಷ್ಟಿಯನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಅಗತ್ಯ ಇದೆ. ಈಗ ಅಸಂಘಟಿತವಾಗಿರತಕ್ಕಂತಹ ಒಂದು ಸಮಾಜ ಒಂದು ಸಂಘಟನಾತ್ಮಕ ಒಂದು ವ್ಯೂಹವನ್ನು ರಚಿಸಿಕೊಂಡು
ತನ್ಮೂಲಕ ಸಮಾಜದ ಒಂದು ಅಸ್ಮಿತೆಯನ್ನು ಎತ್ತಿಡಿಯುವಂಥ ಕೆಲಸಕ್ಕೆ ಜಿಲ್ಲಾ ಸಂಘ ಬಹಳ ಸಹಕಾರಿ ಆಗುತ್ತೆ. ಈ ಒಕ್ಕಲಿಗ ಸಮಾಜದಲ್ಲಿ ಕೂಡ ತುಂಬ ಯುವಕರು ಇವತ್ತು ಸಮಾಜಕ್ಕಾಗಿ, ದೇಶಕ್ಕಾಗಿ ಮತ್ತು ತಮ್ಮ ಭವಿಷ್ಯ ನಿರ್ಮಾಣ ಮಾಡುವ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು ನಾವು ಕಂಡಿದ್ದೇವೆ. ಇಂಥವರದ್ದೇ ಒಂದು ಕೇಂದ್ರೀಕೃತವಾದಂಥ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಮಂಗಳೂರಿನ ಯುವ ಘಟಕ ಮಾಡ್ತಾ ಇರುವಂಥ ಅತ್ಯಂತ ಶ್ಲಾಘನೀಯ. ಸುಮಾರು 4 ಜಿಲ್ಲೆಗಳು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಿಂದಲೇ ಇರುವಂಥ ಒಕ್ಕಲಿಗ ಸಮಾಜದ ಎಲ್ಲ ಟೀಮ್ಗಳು ಇದರಲ್ಲಿ ಭಾಗವಹಿಸುವಂಥದ್ದಕ್ಕಾಗಿ ಇದನ್ನು ಮಾಡಿರ್ತಾರೆ. ನನಗೆ ಅನ್ನಿಸ್ತಾ ಇದೆ, ಯುವಕರನ್ನು ಒಂದು ಶಿಸ್ತುಬದ್ಧ ಯುವಕರನ್ನಾಗಿ ಪರಿವರ್ತನೆ ಮಾಡೋದು ಇವತ್ತು ಸಮಾಜದ ಯಾವುದೇ ಸಂಘಟನೆಯ ಜವಾಬ್ದಾರಿ. ಇವತ್ತು ಆ ಕೆಲಸವನ್ನು ನಮ್ಮ ಯುವ ಘಟಕ, ಒಕ್ಕಲಿಗ ಸಮಾಜ, ಒಕ್ಕಲಿಗ ಗೌಡರ ಸೇವಾ ಸಂಘ ಮಂಗಳೂರು ಇವತ್ತು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ. ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗ ಗೌಡರ ಸೇವಾ ಸಂಘ ಹೊಸಬರ ತಂಡ ಹೀಗಿದೆ. ಬಾಲಕೃಷ್ಣ ಡಿಬಿ ಅಧ್ಯಕ್ಷರು, ಪುರಂದರಗೌಡ ಟಿ ಉಪಾಧ್ಯಕ್ಷರು, ಭಾಸ್ಕರ ಗೌಡ ದೇವಸ್ಯ ಉಪಾಧ್ಯಕ್ಷರು, ಡಾಕ್ಟರ್ ಎನ್ ಎ ಜ್ಞಾನೇಶ್ ಪ್ರಧಾನ ಕಾರ್ಯದರ್ಶಿ, ದಾಮೋದರ ಗೌಡ ಜಂಟಿ ಕಾರ್ಯದರ್ಶಿ, ಕೆ ವಿಶ್ವನಾಥ ಗೌಡ ಕೋಶಾಧಿಕಾರಿ, ಸೂರಜ್ ಕುಮಾರ್ ಯು ಜಂಟಿ ಕೋಶಾಧಿಕಾರಿ. ಡಿಬಿ ಬಾಲಕೃಷ್ಣ ಗೌಡರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಒಕ್ಕಲಿಗ ಸಂಘ ಅಸ್ತಿತ್ವಕ್ಕೆ ಬಂದು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಪ್ರವಾಸ ಮಾಡಿ ಎಲ್ಲ ಆ ಒಂದು ತಾಲೂಕು ಸಮಿತಿಗಳ ಮುಖಾಂತರ ಒಂದು ಬಲಿಷ್ಠ ಸಂಘಟನೆಯನ್ನು ಮಾಡಲಿಕ್ಕೆ ಇವತ್ತು ಆದಿಚುಂಚನಗಿರಿ ಶಾಖಾಮಠದ ಸ್ವಾಮೀಜಿಯವರಂಥ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಆ ಒಂದು ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಚನದ ಜೊತೆಯಲ್ಲಿ ಈ ಸಂಘ ಇವತ್ತು ಅಸ್ತಿತ್ವಕ್ಕೆ ಬಂದು ಇವತ್ತಿನಿಂದ ಅಧಿಕೃತವಾಗಿ ಡಿ ವಿ ಸದಾನಂದ ಗೌಡರು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ನಮ್ಮ ಮಾಜಿ ಸಚಿವರು ಇವರ ಸಮ್ಮುಖದಲ್ಲಿ ಇವತ್ತು ಸೇರಿ ಇವತ್ತಿನಿಂದ ಬಹುಶಃ ತನ್ನ ಚಟುವಟಿಕೆಯನ್ನು ಆರಂಭ ಮಾಡಲಿಕ್ಕಿದೆ. ಬಿ ಜಿ ಎಸ್ ಶಾಲೆಯಲ್ಲಿ ಎಲ್ಲ ಸಮುದಾಯವರು ಇದ್ದಾರೆ, ಒಕ್ಕಲಿಗರೊಂದಿಗೆ ಬೇರೆ ಬೇರೆ ಸಮುದಾಯದ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಸೊ ಹಾಗೆ ಎಲ್ಲರಿಗೆ ಒಂದು ಅನುಕೂಲವಾಗಿ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಈ ಮಠದ ಕೊಡುಗೆ ನಮ್ಮೆಲ್ಲರ ಕೊಡುಗೆ ಆಗ್ತದೆ ಅಂತ ಹೇಳುವಂಥ ನನ್ನ ಒಂದು ಅಭಿಪ್ರಾಯ. ಊರಿನವರಾಗಿ ನಮಗೀಗ ಸುಳ್ಳದಿಲ್ಲ, ಈಗಾಗಲೇ ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳು ಇದ್ದಾವೆ, ಅಲ್ಲಿ ಇದ್ದ ಸಂಸ್ಥೆಗಳೇ ಕೆಲವೆಲ್ಲ ಭಾಳ ಕಷ್ಟದಲ್ಲಿದ್ದಾವೆ. ಸೊ ಅಂಥದ್ದನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬಹುದು. ಕಾರ್ಯಕಾರಿ ಸಮಿತಿ ಸದಸ್ಯರು ರಕ್ಷಿತ್ ಪುತ್ತಿಲ, ಕೆ ವಿಜಯಗೌಡ, ಸೌಮ್ಯಲತಾ, ಯಶವಂತ, ವಚನ ಜಯರಾಮ್, ಬಿ ಅಮರನಾಥ, ಗೌರಿ ಎಚ್, ಶ್ರೀಕಾಂತ್ ಎಂ, ಎನ್ ಎ ಅನೂಪ್, ಮಧುರಾ ಎಂ ಆರ್, ವಿಶ್ವನಾಥ್ ಎನ್, ಸಾರಿಕಾ ಸುರೇಶ್, ಎಸ್ ಶಾಂತರಾಜ್, ಯು ಎಸ್ ಲಿಂಗಯ್ಯ.